ನಮ್ಮ ದೈನಂದಿನ ಬದುಕಿಗೆ ಸಂಬಂಧಿಸಿದಂತೆ ಕೆಲವೊಂದು ನಿಯಮಗಳ ಪಾಲನೆಯಿಂದ ಜೀವನದಲ್ಲಿ ಒಳಿತಾಗುತ್ತದೆ. ದೇವಿ ಲಕ್ಷ್ಮಿಯ ಕೃಪಾಶೀರ್ವಾದ ಲಭಿಸುತ್ತದೆ. ಹಣದ ಗುಣ ಅರಿತವರಿಲ್ಲ. ಯಾವಾಗ ಬರುತ್ತದೆ ಯಾವಾಗ ಹೋಗುತ್ತದೆ ತಿಳಿಯುವುದಿಲ್ಲ. ಕೆಲವರು ಎಷ್ಟೇ ದುಡಿದರೂ ಹಣ ಮಾತ್ರ ನಿಲ್ಲುವುದಿಲ್ಲ. ಪರ್ಸ್ ತೆಗೆದು ನೋಡಿದರೆ ಖಾಲಿ. ಒಂದು ವೇಳೆ ಹಣ ಬಂದರೂ ಜಾಸ್ತಿ ದಿನ ಉಳಿಯುವುದಿಲ್ಲ. ಅದಕ್ಕೆ ಏನು ಕಾರಣ ಎಂದು ಕೆಲವರು ಚಿಂತೆ ಮಾಡಬಹುದು. ಅದಕ್ಕೆ ಒಂದು ಕಾರಣ ವಾಸ್ತುವೂ ಹೌದು. ಕೆಲವರು ಪರ್ಸು ಬ್ಯಾಗುಗಳ ವಾಸ್ತುವಿನ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಮಾಡಿದರೂ ಯಾರಾದರೂ ಹೇಳಿದರೂ ಉಡಾಫೆಯಿಂದ ಅದೇ ತಪ್ಪನ್ನೇ ಮಾಡುತ್ತಾರೆ. ಆದರೆ ನಿಮ್ಮ ಹಣ ನಿಮ್ಮಲ್ಲಿ ಉಳಿಯುತ್ತಿಲ್ಲ ಎನ್ನುವ ಬಗ್ಗೆ ಸರಿಯಾಗಿ ಯೋಚಿಸುವುದೇ ಇಲ್ಲ. ಹಣವನ್ನು ಆಕರ್ಷಿಸುವುದು ಅಥವಾ ಇರುವ ಹಣವು ವ್ಯರ್ಥವಾಗದೆ ಉಳಿಸಿಕೊಳ್ಳುವುದಕ್ಕೂ ವಾಸ್ತುಶಾಸ್ತ್ರದಲ್ಲಿ ಪರಿಹಾರವಿದೆ. ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ. ಲಕ್ಷ್ಮಿಯ ಕೃಪಾಕಟಾಕ್ಷವಿದ್ದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ. ಮನೆಯಲ್ಲಿ ಸಂಪತ್ತು ಸಂತೋಷ ನೆಲೆಗೊಳ್ಳುತ್ತದೆ. ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. ಹೀಗಾಗಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಶಾಸ್ತ್ರ ಗ್ರಂಥಗಳಲ್ಲಿ ಸಾಕಷ್ಟು ನಿಯಮಗಳನ್ನು ಹೇಳಲಾಗಿದೆ. ಒಂದೊಮ್ಮೆ ದೇವಿ ಲಕ್ಷ್ಮಿಯು ಕೋಪಗೊಂಡರೆ ಮನೆಯಲ್ಲಿ ಕಷ್ಟಗಳು ಬಡತನ ಎದುರಾಗುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ಉಳಿಯುವುದಿಲ್ಲ ಎಂದು ನಾವು ಕೊರಗುತ್ತೇವೆ. ಆದರೆ ನಾವು ಮಾಡುವ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಇವುಗಳಿಗೆ ಕಾರಣ. ಹಣದ ವಿಷಯದಲ್ಲಿ ಮತ್ತು ಪರ್ಸ್ನಲ್ಲಿ ಹಣ ಇಡಬೇಕಾದ ವಿಷಯದಲ್ಲಿ ಒಂದಷ್ಟು ನಿಯಮಗಳನ್ನು ಪಾಲಿಸಿದರೆ ಉತ್ತಮ ಎಂಬುದು ಹಿರಿಯರ ಕಿವಿಮಾತು. ಐಶ್ವರ್ಯದ ದೇವತೆ ಲಕ್ಷ್ಮಿ. ಹೀಗಾಗಿ ಪರ್ಸ್ನಲ್ಲಿ ಹಣವನ್ನು ಅಚ್ಚುಕಟ್ಟಾಗಿ ಗೌರವದಿಂದ ಇಡಬೇಕು. ಹಣವನ್ನು ಪರ್ಸ್ನಲ್ಲಿ ಇಡುವಾಗ ತಿರುಚಿದ ರೀತಿಯಲ್ಲಿ ಇಡಬಾರದು. ಇದು ದೇವಿಗೆ ಅಪಮಾನ ಮಾಡಿದಂತಾಗುತ್ತದೆ. ಕೆಲವರು ಪರ್ಸ್ನಲ್ಲಿ ನಾಣ್ಯ ಮತ್ತು ನೋಟುಗಳನ್ನು ಜೊತೆಯಾಗಿ ಇಟ್ಟುಕೊಳ್ಳುತ್ತಾರೆ. ಆ ಪದ್ಧತಿ ಒಳ್ಳೆಯದಲ್ಲ. ನಾಣ್ಯ ನೋಟುಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡರೆ ಜೊತೆಯಾಗಿಯೇ ಖಾಲಿಯಾಗುತ್ತದೆ. ಅವುಗಳನ್ನು ಪರ್ಸಿನಲ್ಲಿ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಕೆಲವರಿಗೆ ಹಣ ಎಣಿಸುವಾಗ ನೋಟಿಗೆ ಎಂಜಲು ತಾಗಿಸುವ ಅಭ್ಯಾಸವಿದೆ. ನಂಬಿಕೆಗಳ ಪ್ರಕಾರ ಇದು ತಪ್ಪು. ಹೀಗೆ ಉಗುಳನ್ನು ಹಣಕ್ಕೆ ಮುಟ್ಟಿಸುವುದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಇದರಿಂದ ಆರ್ಥಿಕ ಸಂಕಷ್ಟ ಕೂಡ ಎದುರಾಗಬಹುದು. ಇದು ಧಾರ್ಮಿಕ ಕಾರಣ. ಆರೋಗ್ಯದ ದೃಷ್ಟಿಯಿಂದಲೂ ಇದು ಒಳ್ಳೆಯದಲ್ಲ. ಯಾಕೆಂದರೆ ನೋಟುಗಳ ಮೇಲಿನ ಕೊಳಕು ಹೊಟ್ಟೆ ಸೇರುವುದರಿಂದ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ನೋಟಿಗೆ ಎಂಜಲು ತಾಗಿಸುವುದು ಉತ್ತಮವಲ್ಲ. ಪರ್ಸ್ನಲ್ಲಿ ಹಣ ಬಿಟ್ಟು ಬೇರೆ ಅನಗತ್ಯ ವಸ್ತುಗಳನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸಿ. ಸಾಧ್ಯವಾದರೆ ಗಣೇಶ, ಲಕ್ಷ್ಮಿ, ಕುಬೇರ ಅಥವಾ ನಿಮ್ಮ ಆರಾಧ್ಯ ದೇವರ ಚಿತ್ರ ಅಥವಾ ನಾಣ್ಯಗಳನ್ನು ಇಟ್ಟುಕೊಳ್ಳುವುದು ಮಂಗಳಕರ. ಕೈ ಅಶುಚಿಯಾಗಿದ್ದಾಗ ಪರ್ಸನ್ನು ಮುಟ್ಟಬಾರದು ಎಂದು ಹಿರಿಯರು ಹೇಳುತ್ತಾರೆ. ಯಾಕೆಂದರೆ ದೇವಿ ಲಕ್ಷ್ಮಿ ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆ. ಸ್ವಚ್ಛತೆ ಇದ್ದಲ್ಲಿ ಮಾತ್ರ ದೇವಿ ಲಕ್ಷ್ಮಿ ಇರುತ್ತಾಳೆ. ಹೀಗಾಗಿ ಪರ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಿಯಮಿತವಾಗಿ ಸ್ವಚ್ಛ ಮಾಡುತ್ತಾ ಇರಬೇಕು. ಪರ್ಸ್ ಅಥವಾ ಹಣ ಇಡುವ ಜಾಗದಲ್ಲಿ ಬಿಲ್ಗಳು, ಬೇಡದ ಕಾಗದಗಳನ್ನು ಇಡಬಾರದು. ನಕಲಿ ನಾಣ್ಯಗಳನ್ನು ಕೂಡ ಇಡಬಾರದು. ಹೀಗೆ ಮಾಡಿದರೆ ಅವರ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸಾಲದ ಸುಳಿಗೆ ಸಿಲುಕುವ ಸಾಧ್ಯತೆ ಇರುತ್ತದೆ. ಪರ್ಸ್ನಲ್ಲಿ ಹಣ ಇಡುವಾಗ ಎಲ್ಲೆಂದರಲ್ಲಿ ಬಿಸಾಡಬಾರದು. ಒಂದು ಜೋಡಿ ಗೋಮತಿ ಚಕ್ರ ತಂದು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಧನವೃದ್ಧಿಯಾಗಿ ಲಾಭ ಉಂಟಾಗುತ್ತದೆ. ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷ ಇದ್ದರೆ ಹಣ ಹುಡುಕಿಕೊಂಡು ಬರುತ್ತದೆಯಂತೆ. ಹಾಗಾಗಿ ನಿಮ್ಮ ಪರ್ಸಿನಲ್ಲಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಫೋಟೋ ಇಟ್ಟುಕೊಳ್ಳಿ. ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿ ಮತ್ತು ಗಣೇಶನ ಮುಂದೆ ಬೆಳ್ಳಿ ನಾಣ್ಯ ಇಡುವ ಪದ್ಧತಿ ಕೆಲವರ ಮನೆಯಲ್ಲಿ ಇದೆ. ಆ ನಾಣ್ಯವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ಇಲ್ಲವೆಂದರೂ ಒಂದು ಬೆಳ್ಳಿ ನಾಣ್ಯವನ್ನು ತಂದು ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಪೂಜಿಸಿ ನಂತರ ಪರ್ಸಿನಲ್ಲಿ ಇಡಬಹುದು. ಬೆಳ್ಳಿ ನಾಣ್ಯವು ಧನಾತ್ಮಕ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಪರ್ಸು ಯಾವಾಗಲೂ ತುಂಬಿಕೊಂಡಿರುತ್ತದೆ. ಹಣಕಾಸಿನ ಸಮಸ್ಯೆ ದೂರ ಮಾಡಲು ಅಕ್ಕಿ ಕಾಳು ರಾಮಬಾಣ. ನಿಮ್ಮ ಖರ್ಚು ಹೆಚ್ಚಾಗಿ ಹಣ ಖಾಲಿಯಾಗುತ್ತಿದ್ದರೆ ಸಣ್ಣದೊಂದು ಕವರಿನಲ್ಲಿ 21 ಅಕ್ಕಿ ಕಾಳುಗಳನ್ನು ಹಾಕಿ ಪರ್ಸು ಅಥವಾ ಬ್ಯಾಗಿನಲ್ಲಿ ಇಟ್ಟುಕೊಳ್ಳಿ. ಈ ಕೆಲವೊಂದು ಅಂಶಗಳನ್ನು ಗಮನಿಸಿದರೆ ನಮಗೆ ಕಾಡುವ ಸಣ್ಣ ಪುಟ್ಟ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೇ ಲೈಕ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.